ನಮಸ್ಕಾರ ಎನಿಥಿಂಗ್ ಎವ್ರಿಥಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವೃಂದ ಮತ್ತು ನೇಮಕಾತಿ ಆಯೋಗದ ಅಡಿಯಲ್ಲಿ 81 ಪೋಸ್ಟ್ ಮತ್ತು 16 ವಿಭಾಗದಲ್ಲಿ ಜಾಬ್ ವೇಕೆನ್ಸಿ ಕರೆದಿದ್ದಾರೆ 10ನೇ ತರಗತಿ ಉತ್ತೀರ್ಣರಾದವರು ಕೂಡ ಈ ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವ್ಯಾವ ಜಾಬ್ ವೇಕೆನ್ಸಿ ಇದೆ ಯಾವ ವಿಭಾಗದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಂತ ನೋಡೋಣ ಎಷ್ಟು ಸ್ಯಾಲ್ರಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಕರಡು ನಿಯಮಗಳ ಪ್ರಕಾರದಲ್ಲಿ ಹೆಸರು ಮತ್ತು ಅಧಿಕೃತ ರಾಜ್ಯಪತ್ರಗಳು ಪ್ರಕಟಿಸಿದ ದಿನಾಂಕ ಜಾರಿಗೆ ಯಾವಾಗ ಬಂದಿದೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನೋಟಿಫಿಕೇಶನಲ್ಲಿ ನೋಡ್ಕೋಬೋದು ಈ ಒಂದು ಜಾಬ್ ವೇಕೆನ್ಸಿಗೆ ಈ ಒಂದು ಸೇವೆಗಳಿಗೆ ನೇರ ನೇಮಕಾತಿಯ ಮೂಲಕ ನೇಮಕ ಯಾವ ರೀತಿ ಮಾಡ್ತಾರೆ ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಯ್ಕೆ ಮೂಲಕ ನೇರ ನೇಮಕಾತಿ ಇರುತ್ತೆ ಸಾಮಾನ್ಯವಾಗಿ ಅದ್ರ ಜೊತೆಗೆ ನೇಮಕಾತಿ ಅನರ್ಹತೆ ಬಗ್ಗೆ ನೀವು ಸ್ವಲ್ಪ ಇಲ್ಲಿ ಗಂಭೀರವಾಗಿ ನೋಡಬೇಕು ನೀವು ಗೌರ್ಮೆಂಟ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಂತಂದರೆ ನಿಮಗೆ ಯಾರ್ಯಾರು ಏನೇನು ಆಗಿರಬಾರ್ದು ಅಂದರೆ ಕಾನೂನು ಬಾಹಿರ ಸಂಸ್ಥೆಗಳ ಜೊತೆಗೆ ನೀವೇನಾದರೂ ಪಾಲ್ಗೊಂಡಿದ್ದರೆ ಅವರು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ ಅಥವಾ ಧರ್ಮ ಜಾತಿ ಭಾಷೆ ಸಮುದಾಯದ ಭಾವನೆಗಳ ಆಧಾರದ ಮೇಲೆ ವಿವಿಧ ವರ್ಗಗಳ ನಡುವೆ ದ್ವೇಷ ಅಥವಾ ವೈರತ್ವಗಳ ಪ್ರಚೋದಿಸುವ ಯಾವುದೇ ಚಟುವಟಿಕೆ ಯಾವುದಾದ್ರು ಪೊಲೀಸ್ ಕೇಸ್ ನಿಮ್ಮ ಮೇಲೆ ಆಗಿದ್ರೆ ಇದಕ್ಕೆ ನೀವು ಅನರ್ಹ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ನಿಯಮಿತಿಗಾಗಿ ವಯೋಮಿತಿ ಇದರ ನಿಯಮ ಅನ್ವಯ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ನಾವು ಮೇನ್ ಏನಂದರೆ ಯಾವ್ಯಾವ ಪ್ರವರ್ಗದಲ್ಲಿ ವೇತನ ಶ್ರೇಣಿ ಏನಂತ ನೋಡೋಣ ವಿಧಾನ ಯಾವ ಥರ ಇರುತ್ತೆ ವಿದ್ಯಾರ್ಥಿ ಏನಿದೆ ಅಂತ ನೋಡೋಣ ಕಾರ್ಯದರ್ಶಿ ಇದಕ್ಕೆ ವೇತನ ಶ್ರೇಣಿಯನ್ನು ಹೇಳಿಲ್ಲ ಒಂದು ಪೋಸ್ಟ್ ಖಾಲಿ ಇದೆ ನೇಮಕಾತಿ ವಿಧಾನವನ್ನು ಉಲ್ಲೇಖನ ಮಾಡಿದ್ದಾರೆ ಗ್ರೂಪ್ ಎ ಹಿರಿಯ ಶ್ರೇಣಿಯಿಂದ ಒಟ್ಟು ಒಬ್ಬ ಅಧಿಕಾರಿಯನ್ನು ನಿಯುಕ್ತಗೊಳಿಸುವ ಮೂಲಕ ಇದು ನೇಮಕಾತಿ ವಿಧಾನ ಇರುತ್ತೆ ಅದರ ಜೊತೆಗೆ ಅಧೀನ ಕಾರ್ಯದರ್ಶಿ ಇಲ್ಲಿ ವೇತನ ಶ್ರೇಣಿ ಅವರು ತಿಳಿಸ್ಕೊಟ್ಟಿದ್ದಾರೆ 52,000 ರಿಂದ 97,000 ಇದಕ್ಕೆ ಒಂದು ವೇಕೆನ್ಸಿ ತಿಳಿಸ್ಕೊಟ್ಟಿದ್ದಾರೆ ವಿದ್ಯಾರ್ಥಿ ಏನಾಗಿರಬೇಕು ಅಂತ ಏನು ಇದರಲ್ಲಿ ತಿಳಿಸ್ಕೊಟ್ಟಿಲ್ಲ ಅದ್ರ ಜೊತೆಗೆ ಮೂರನೇ ವಿಭಾಗದಲ್ಲಿ ಶಾಖಾಧಿಕಾರಿ 43,000ರಿಂದ 83,000ವರೆಗೆ ಇಲ್ಲಿ ವೇತನ ಶ್ರೇಣಿ ಇರುತ್ತೆ ಅದ್ರ ಜೊತೆಗೆ ಇಲ್ಲಿ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರ ಆಪ್ತ ಕಾರ್ಯದರ್ಶಿ ಅಸಿಸ್ಟೆಂಟ್ ಆಫೀಸರ್ ಆ ಹುದ್ದೆಗೆ ಒಂದು ಪೋಸ್ಟ್ ಖಾಲಿ ಇದೆ 43,000ರಿಂದ 83,000ವರೆಗೆ ಇಲ್ಲಿ ವೇತನ ಶ್ರೇಣಿ ಇರುತ್ತೆ ಇದಕ್ಕೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸೊ 5 ವರ್ಷಗಳಿಗಿಂತ ಕಡಿಮೆ ವಲಯದ ಸೇವೆಯನ್ನು ಸಲ್ಲಿಸಿರುವ ಅಧಿಕಾರಿ ಅಂದರೆ ಒಂದು ಅರ್ಹ ವ್ಯಕ್ತಿ ಲಭ್ಯವಿರ್ಬೇಕಂದ್ರೆ ರಾಜ್ಯ ಸಿವಿಲ್ ಸೇವೆಯಿಂದ ನೀವೇನಾದರೂ ಅಧಿಕಾರಿ ಆಗಿದ್ದರೆ ಅವರು 5 ವರ್ಷದಲ್ಲಿ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು ಜೊತೆಗೆ ಕಾರ್ಯದರ್ಶಿಯ ಆಪ್ತ ಕಾರ್ಯದರ್ಶಿ ಆ ಒಂದು ಪೋಸ್ಟ್ಗೆ ವೇತನ ಶ್ರೇಣಿ 43,000ರಿಂದ 89,000 ಲೆಕ್ಕಪತ್ರ ಅಧೀಕ್ಷಕರು 40,000ರಿಂದ 78,000 ವೇತನ ಶ್ರೇಣಿ ಇರುತ್ತದೆ ಅದರ ಜೊತೆಗೆ ಕಚೇರಿ ಅಧೀಕ್ಷಕರು ಅಥವಾ ಹಿರಿಯ ಸಹಾಯಕರ ಹುದ್ದೆಗೆ 2 ಪೋಸ್ಟ್ ಇದೆ ಇದರಲ್ಲಿ 37,000ರಿಂದ 70,000ವರೆಗೆ ವೇತನ ಶ್ರೇಣಿಯನ್ನು ಇಲ್ಲಿ ಹೊರಡಿಸಿದ್ದಾರೆ ಅದರ ಜೊತೆಗೆ ಸಹಾಯಕ ಸಾಂಖ್ಯಿಕ ಅಧಿಕಾರಿ 37,000ರಿಂದ 70,000 ಒಂದು ಪೋಸ್ಟ್ ಕರೆಯಲಾಗಿದೆ ಇದರಲ್ಲಿ ತೀರ್ಪು ಬರಹಗಾರರು 37,000ರಿಂದ 70,000 ವೇತನ ಶ್ರೇಣಿಯನ್ನು ಕಳಿಸಿದ್ದು ಇದಕ್ಕೆ ನೇಮಕಾತಿ ಯಾವ ರೀತಿ ಇರುತ್ತೆ ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ KCCEBU ನೀಡಲಾಗಿರುವ ಪ್ರತಿ ನಿಮಿಷಕ್ಕೆ 24 ಪದಗಳ ವೇಗದಲ್ಲಿ ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡತಕ್ಕದ್ದು ಅವರು ಒಂದು ನಿಮಗೆ ಟೆಸ್ಟ್ ಕೊಡ್ತಾರೆ ಆ ಟೆಸ್ಟ್ ಮೂಲಕ ನಿಮಗೆ ನೇಮಕಾತಿ ಕೊಡ್ತಾರೆ ತೀರ್ಪು ಬರಹಗಾರರು ಅಂತೇಳಿ ಅದ್ರ ಜೊತೆಗೆ ಪ್ರಥಮ ದರ್ಜೆ ಸಹಾಯಕರು 27,000ರಿಂದ 52,000ವರೆಗೆ ವೇತನ ಶ್ರೇಣಿ ಇರುತ್ತೆ ಇವರು ಕರ್ನಾಟಕ ಸಿವಿಲ್ ಸೇವೆಗಳಲ್ಲಿ ನಿಯಮದ ಅನುಸಾರವಾಗಿ ನೇರ ನೇಮಕಾತಿ ಉಳಿಸಿರುತ್ತಾರೆ ಅದರ ಜೊತೆಗೆ ಲೆಕ್ಕಿಗ ಅಕೌಂಟೆಂಟ್ಗೆ 27,000ರಿಂದ 52,000 ಒಂದು ಪೋಸ್ಟ್ ಇದೆ ಶೀಘ್ರ ಲಿಪಿಗಾರ 27,000ರಿಂದ 52,000 ಇದರಲ್ಲಿ 10 ಪೋಸ್ಟ್ ಇದೆ ನೇರ ನೇಮಕಾತಿಯ ಬಗ್ಗೆ ನಿಯಮಾವಳಿ ಬಗ್ಗೆ ಸಹಾಯಕದಿಂದ ನಿರ್ಧರಿಸಿದೆ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕರು 21,000ರಿಂದ 42,000ವರೆಗೆ ಇರುತ್ತೆ ನೇರ ನೇಮಕಾತಿ ವರ್ಗಾವಣೆ ಮತ್ತು ಮುಂಬಡ್ತಿಯ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದು 1978ರ ಅನುಸಾರವಾಗಿರುತ್ತದೆ ಅದ್ರ ಜೊತೆಗೆ ಬೆರಳಚ್ಚುಗಾರರಿಗೆ 7 ಪೋಸ್ಟ್ ಇದೆ ಇದರಲ್ಲಿ ಟೋಟಲ್ ಆಗಿ 21,000ರಿಂದ 42,000ವರೆಗೆ ವೇತನ ಶ್ರೇಣಿ ಇರುತ್ತೆ ನೇರಕ ನೇಮಕಾತಿ ಯಾವ ಥರ ಇರುತ್ತೆ ಅಂತೇಳಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಶನಲ್ಲಿ ಅದ್ರ ಜೊತೆಗೆ ಚಾಲಕರು ಚಾಲಕರ ನೇಮಕಾತಿಗೆ ಇಲ್ಲಿ ನೋಡಿದರೆ 10ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅದ್ರ ಜೊತೆಗೆ ಮಾನ್ಯ ಪಡೆದ ಮೋಟಾರ್ ವಾಹನದ ಚಾಲನಾ ಪರವಾನ ಆಗಿರಬೇಕು ನಿಮಗೆ ಲೈಸೆನ್ಸ್ ಹೊಂದಿರಬೇಕು ನೀವು 10ನೇ ತರಗತಿ ಆದಮೇಲೆ ಅದ್ರ ಜೊತೆ 21,000ರಿಂದ 42,000 ವೇತನ ಶ್ರೇಣಿ ಇರುತ್ತೆ 11 ಪೋಸ್ಟ್ ಇದಕ್ಕೆ ಕರೆಯಲಾಗಿದೆ ಈ ಕೊರೋನಾ ಟೈಮಲ್ಲಿ 10th ಮುಗಿದ್ರೂ ಜಾಬ್ ಇಲ್ಲ ಅಂತ ಅನ್ನೋರಿಗೆ ಇಲ್ಲಿ ಒಂದು ಒಳ್ಳೆ ಅವಕಾಶ ಇದೆ ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಗೌರ್ಮೆಂಟ್ ಡ್ರೈವಿಂಗ್ ಲೈಸೆನ್ಸ್ ಆಗಿರಬೇಕು ಬಟ್ ಯಾವುದೇ ಕೇಸ್ ಆಗಿರಬಾರ್ದು ಅದ್ರ ಮೇಲೆ ಮೇಲೆ ಹೇಳಿದ ಪ್ರಕಾರ
11 ಪೋಸ್ಟ್ಗಳಿದೆ, ಇದಕ್ಕೆ ಅಪ್ಲೈ ಮಾಡಿ. ಅದ್ರ ಜೊತೆಗೆ ಗ್ರೂಪ್ ಡಿ 17,000 ರಿಂದ 28,000 12,000 ಇದೆ. ಇದಕ್ಕೂ ನೇರ ನೇಮಕಾತಿ 10ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಥವಾ ತತ್ವಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು, ಪಿ ಯು ಸಿಯಲ್ಲಿ ಆಗಿರಬೇಕು. ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಟೋಟಲ್ ಆಗಿ 10th ನೀವು ಪಾಸ್ ಆಗಿ ಲೈಸೆನ್ಸ್ ಇರಬೇಕು ಅಥವಾ ಲೈಸೆನ್ಸ್ ಇದ್ದರೆ 11 ಪೋಸ್ಟ್ ಇದೆ, ಇಲ್ಲ ಅಂತಂದರೆ ನಿಮಗೆ ವಾಹನ ಚಾಲಕ ಆಗಲಿ ಅಂದರೆ ಗ್ರೂಪ್ ಡಿಯಲ್ಲಿ 12 ಪೋಸ್ಟ್ಗಳನ್ನು ರಾಜ್ಯಪಾಲಕರ ಅಧೀನಸುವರ ಮತ್ತು ಅವರ ಹೆಸರಿನಲ್ಲಿ ಇವರು ಆರ್ ಪುಟ್ಟರಾಮ ಅವರು ಸರ್ಕಾರ ಅಧೀನ ಕಾರ್ಯದರ್ಶಿಯವರು ಪಡಿಸಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ನೀವು ವೆಬ್ಸೈಟಲ್ಲಿ ಕರ್ನಾಟಕ ರಾಜ್ಯಪತ್ರ ಅವರು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನೀವು ನೋಡ್ಕೋಬೋದು ಯಾವ ರೀತಿ ಇರುತ್ತೆ ಪ್ರೊಸೀಜರು, ಎಕ್ಸಾಮ್ಸ್ ಆ ಥರ ಇರುತ್ತೆ, ನೇಮಕಾತಿಗೆ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿರುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಎಲ್ಲ 16 ವಿಭಾಗದಲ್ಲಿ ಟೋಟಲ್ ಆಗಿ 81 ಪೋಸ್ಟ್ಗಳನ್ನು ಕರೆಯಲಾಗಿದೆ. ಯಾರೂ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದೇ ರೀತಿ ನಿಮಗೆ ಜಾಬ್ಗಳು ವೇಕೆನ್ಸಿ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.